ಸ್ನೇಹಿತರೆ ಸಿನಿಮಾ ಜಗತ್ತು ಒಂದು ರೀತಿಯ ಮಾಯಾ ಲೋಕ ಹಾಗೆ ಇನ್ನು ಈ ಮಾಯಾಲೋಕದಲ್ಲಿರುವ ನಟ ನಟಿಯರು ಹೇಗೆಲ್ಲ ಆಡಂಬರದ ಜೀವನ ನಡೆಸ್ತಾರೆ ಅನ್ನೋದನ್ನ ನಾವೆಲ್ಲ ನೋಡಿದ್ದೇವೆ ಆದ್ರೆ ನಟ ನಟಿಯರು ನಾವಂದುಕೊಂಡಷ್ಟು ಅವರ ಜೀವನ ಸುಲಭವಾಗಿರೋದಿಲ್ಲ ಅವರ ಜೀವನದಲ್ಲೂ ತುಂಬಾ ಏಳು ಬೀಳುಗಳು ಇದ್ದೇ ಇರ್ತವೆ ಇನ್ನು ನಾವು ನೋಡಿದ ನಾಯಕಿ ನಟಿಯರಲ್ಲಿ ತುಂಬಾ ಇಷ್ಟಪಡುವ ಮುಕ್ತ ನಟಿ ಲೈಲಾ ಕೂಡ ಒಬ್ರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆಗೆ ತಂದೆಗೆ ತಕ್ಕ ಮಗ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ರು ಇದಲ್ಲದೆ ರವಿಚಂದ್ರನ್ ಮತ್ತು ಜಗ್ಗೇಶ್ ನಟನೆಯ ಚಿತ್ರವೊಂದರಲ್ಲೂ ಸಹ ಈ ನಟಿ ಅಭಿನಯಿಸಿದ್ದಾರೆ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲೂ ಕೂಡ ಮಿಂಚಿರುವ ಈ ನಟಿ ತನ್ನ ಅಭಿನಯದಿಂದಲೇ ಖ್ಯಾತ ನಟಿಯಾಗಿದ್ದಾರೆ ನಟಿ ಲೈಲಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಆರು ಜನವರಿ ಎರಡ್ ಸಾವಿರದ ಆರರಂದು ಇರಾನ್ನ ಬಿಸ್ನೆಸ್ ಮನ್ ಆಗಿರುವ ಮೆಹದಿ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಇನ್ನು ಮೆಹದಿಯನ್ನ ಮದುವೆಯಾಗೋದಕ್ಕೂ ಮುಂಚೆ ಎಂಟು ವರ್ಷಗಳ ಕಾಲ ಅವರ ಜೊತೆ ಡೇಟಿಂಗ್ ಮಾಡ್ತಾಳೆ ನಟಿ ಲೈಲಾ ಇನ್ನು ನಟಿ ಲೈಲಾ ಅವರೇ ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಮದುವೆಗೆ ಮುಂಚೆ ನಾಲ್ಕು ವರ್ಷ ಇವರಿಬ್ರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಸಹ ಜೀವನವನ್ನ ನಡೆಸಿರ್ತಾರೆ ಇನ್ನು ಲೈಲಾ ದಂಪತಿಗೆ ಒಂಬತ್ತು ಮತ್ತು ಹನ್ನೆರಡು ವರ್ಷದ ಇಬ್ಬರು ಮಕ್ಕಳಿದ್ದಾರೆ ದುಬೈನಲ್ಲಿ ವಾಸ ಮಾಡುತ್ತಿದ್ದ ಇವರ ಜೀವನ ಸಂತೋಷವಾಗಿ ನಡೆಯುತ್ತಿತ್ತು ಆದರೆ ಲೈಲಾಪತಿ ಮೆಹದಿ ಅವರು ನಡೆಸುತ್ತಿದ್ದ ಬಿಸಿನೆಸ್ನಲ್ಲಿ ನಷ್ಟ ಉಂಟಾಗಿ ಇವರ ಕುಟುಂಬ ಬೀದಿಗೆ ಬರುವಂತಾಗಿದೆ ಅಂತ ಹೇಳಲಾಗಿದೆ ತನ್ನ ಹೆತ್ತವರನ್ನ ಹುಟ್ಟಿದ ದೇಶವನ್ನ ಬಿಟ್ಟು ಹೋಗಿದ್ದ ನಟಿ ಲೈಲಾ ತುಂಬಾ ಕಷ್ಟಗಳಿಗೆ ಒಳಗಾಗುತ್ತಾರೆ ಇನ್ನು ದುಬೈನಲ್ಲಿ ವಾಸ ಮಾಡ್ತಿರುವ ಕೆಲ ಭಾರತೀಯರು ನಟಿ ಲೈಲಾ ಅವರ ಕಷ್ಟಗಳನ್ನ ನೋಡಲಾಗದೆ ತಮ್ಮ ಕೈಲಾದಷ್ಟು ಆರ್ಥಿಕವಾಗಿ ಸಹಾಯದ ಹಸ್ತ ಚಾಚಿದ್ದಾರೆ ಇನ್ನು ಈ ವಿಷಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವ ಮೂಲಕ ಸಂಕಷ್ಟಕ್ಕೆ ಒಳಗಾಗಿರುವ ನಟಿ ಲೈಲಾ ಅವರ ಬಗ್ಗೆ ತಿಳಿಸಿದ್ದಾರೆ ದೂರದ ಬೆಟ್ಟ ನುಣ್ಗೆ ಅಂತ ನಮ್ಮ ಹಿರಿಯರು ಹೇಳಿರುವ ಮಾತುಗಳು ಸತ್ಯವೇ ಸರಿ ಸುಖ ಜೀವನ ಅರಸಿ ಹೋಗೋದು ತಪ್ಪಲ್ಲ ಅದಕ್ಕಾಗಿ ದೇಶವನ್ನೇ ಬಿಟ್ಟು ಹೋಗುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ನಾವಿದ್ದಲ್ಲಿಯೇ ಸಂತೋಷವನ್ನ ಹುಡುಕಿ ಇದ್ದುದರಲ್ಲಿ ಸುಖ ಪಡೋದು ಉತ್ತಮ ಸ್ನೇಹಿತ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು